ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ. ವಿದ್ಯಾರ್ಥಿಗೆ ಪರೀಕ್ಷೆ ಬರಿಬೇಕಾದಂತಹ ಒಂದು ಅನಿವಾರ್ಯತೆ ಇದೆ, ಮತ್ತು ಪರೀಕ್ಷೆಯಲ್ಲಿ ಆತ ಪಾಸ್ ಆಗಬೇಕಾಗಿದೆ, ಒಳ್ಳೆ ಅಂಕಗಳನ್ನು ಪಡಿಬೇಕಾಗಿದೆ. ಹಾಗಿದ್ರೆ ಅವನು ಏನು ಮಾಡಬೇಕು? ಚೆನ್ನಾಗಿ ಓದ್ಕೊಳ್ಬೇಕು ಇಷ್ಟೇನಾ? ಅಷ್ಟೇ ಅಲ್ಲ, ಅವನಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು ನಮ್ಮ ಈ ಕಾರ್ಯಕ್ರಮ. ಸ್ನೇಹಿತರೆ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಅತಿಥಿಗಳಾಗಿ ಡಾಕ್ಟರ್ ತೇಜಾವತಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳೋಣ. ಡಾಕ್ಟರ್ ತೇಜಾವತಿ ಅವರೇ, ನಮಸ್ಕಾರ. ನಮಸ್ಕಾರ. ನಾವು ಪರೀಕ್ಷೆಯ ಸಿದ್ಧತೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ತೇಜಾವತಿ ಅವರು ನಮಗೆ ಈಗಾಗಲೇ ವಚನಗಳನ್ನು ಹೇಳಿದ್ದಾರೆ, ವ್ಯಾಖ್ಯಾನವನ್ನು ಮಾಡಿದ್ದಾರೆ. ತೇಜಾವತಿ ಅವರೇ, ನಿಮ್ಮ ಹತ್ರ ಒಂದು ಪ್ರಶ್ನೆ ಪತ್ರಿಕೆ ಸಹ ಇದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ದಿನ ನಾವು ಚರ್ಚೆ ಮಾಡಿದಂತಹ ಪ್ರಶ್ನೆಗಳು ಬಂದಂತಹ ಉದಾಹರಣೆ ಇದೆಯಾ? ಇದ್ರೆ ಅದು ಎಷ್ಟು ಅಂಕಗಳಿಗಿದೆ, ಮತ್ತೆ ಅದನ್ನ ನಾವು ಯಾವ ರೀತಿ ಉತ್ತರ ಮಾಡಬೇಕು? ಮೊದಲನೇ ಸೆಮಿಸ್ಟರ್ ಬಿಎಸ್ಸಿ ಪರೀಕ್ಷೆ 2017ರಲ್ಲಿ ಬಂದಂತಹ ಕನ್ನಡ ಭಾಷಾ ಪತ್ರಿಕೆ. ಇಲ್ಲಿ ಸಮಯ 3 ಗಂಟೆ ಇರುತ್ತೆ, 70 ಅಂಕಗಳಿಗೆ. ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾನು ಇಲ್ಲಿ ಹೇಳ್ತೇನೆ. ಈಗಾಗಲೇ ನಾವು ಚರ್ಚೆ ಮಾಡಿದಂತಹ ಒಂದು ದಯವಿಲ್ಲದ ಧರ್ಮ ಉದಯ ಅನ್ನುವಂತಹ ವಚನ ಕೂಡ ಬಂದಿದೆ, ಕೊಟ್ಟಿದ್ದಾರೆ. ಇದು 6 ಅಂಕಗಳಿಗೆ ಇರುತ್ತೆ. 6 ಅಂಕಗಳಲ್ಲಿ ವಿದ್ಯಾರ್ಥಿಗಳು ವಚನದ ಒಂದು ಪ್ರಸ್ತಾವನೆಯನ್ನ ಮಾಡ್ತಾ ಆಯ್ಕೆ ಮತ್ತೆ ಸಾಂದರ್ಭಿಕ ವಿವರಣೆ. ಇಲ್ಲಿ ಆಯ್ಕೆ ಇದೆಯಾ? 2 ಪದ್ಯಗಳು ಕೊಟ್ಟಿದ್ದಾರೆ? ಇಲ್ಲ ಇಲ್ಲ, ಒಂದೇ ಪದ್ಯ ಇರುತ್ತೆ. 6 ಅಂಕಗಳಿಗೆ ಒಂದೇ ಪದ್ಯ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮತ್ತೊಂದು ವಚನವನ್ನ ಕೊಡೋದಿಲ್ಲ, ಇದರಲ್ಲಿ ಯಾವುದೇ ಆಯ್ಕೆ ಇರೋದಿಲ್ಲ. 6 ಅಂಕಗಳಿಗೆ ಒಂದೇ ವಚನವನ್ನು ಕಡ್ಡಾಯವಾಗಿ ಅದನ್ನು ಬರಿಬೇಕು. ಯಾವುದೇ ವಚನ ಕೊಟ್ಟಿರಬಹುದು, ಯಾವುದೇ ಬಸವಣ್ಣದಾಗಿರ್ಬೋದು, ಚನ್ನಬಸವಣ್ಣವರಾಗಿರ್ಬೋದು, ಅಕ್ಕನಾಗಮ್ಮಂತಾಗಿರ್ಬೋದು, ಆಯ್ದಕ್ಕಿ ಮಾರೆಯದಾಗಿರ್ಬೋದು, ಯಾವುದೇ ಆಗಿರ್ಬೋದು, ವಚನಗಳಲ್ಲಿ ಕೊಟ್ಟರೆ ಒಂದೇ ಒಂದು ಪದ್ಯದ ಒಂದು ವಿವರಣೆಯನ್ನ ನಾವು ಕೊಡ್ಬೇಕಾಗ. ಈ 6 ಅಂಕ ಅಂತ ಹೇಳಿದಾಗ ನೀವು 6 ಅಂಕವನ್ನ ಯಾವ ರೀತಿಯಾಗಿ ಅದಕ್ಕೆ ಮೀಸಲಿಡ್ತೀರಿ? ಏನು ಇಲ್ಲೂ ಸಹ ವಚನಕಾರರ ಪರಿಚಯ ಕೇಳ್ತೀರಾ? ಹೌದು, ಮೊದಲಿಗೆ ನಾವು ಕೇಳುವಂತದ್ದೇ ಯಾವ ವಚನಕಾರ ಯಾವ ವಚನದಿಂದ ಹಾರಿಸ್ಕೊಂಡಿದ್ದಾರೆ ಅನ್ನೋ ವಚನ ಸಂಗ್ರಹದಿಂದ. ಖಂಡಿತ, ಯಾವ ಆಯ್ಕೆ? ಈಗ ಸಾಮಾನ್ಯವಾಗಿ ಬಸವಣ್ಣವರ ವಚನ ನಾವು ಇಲ್ಲಿ ಮಾತಾಡಿದ್ರಿಂದ, ದಯವಿಲ್ಲದ ಧರ್ಮಭಾವೋದಯ ಕೊಟ್ಟಿರೋದ್ರಿಂದ ಬಸವಣ್ಣನವರ ವಚನದಿಂದ ಈ ಸಾಲುಗಳನ್ನು ಹಾರಿಸಿಕೊಳ್ಳಲಾಗಿದೆ ಆಯ್ಕೆ ಮೊದಲಿಗೆ. ಆ ನಂತರ ಯಾವ ಸಂದರ್ಭದಲ್ಲಿ ಬಸವಣ್ಣನವರು ಇದನ್ನ ಹೇಳಿದ್ರು ಅನ್ನುವಂತಹ ಒಂದು ಪ್ರಸ್ತಾವನೆಯ ವಿವರಣೆಯನ್ನ ನೀಡಬೇಕು. ಆ ನಂತರ ಒಂದು ಕೊನೆಯಲ್ಲಿ ಆ ವಿಶೇಷತೆ ಏನು, ಜನರಿಗೆ ಬಸವಣ್ಣವರ ವಚನದ ಮುಖಾಂತರ ಈ ಸಾಲುಗಳ ಮುಖಾಂತರ ಯಾವ ಸಂದೇಶವನ್ನ ನೀಡ್ತಾರೆ ಅನ್ನುವಂತ ಸಾಲುಗಳ ವಿವರಣೆಯನ್ನ ಕೊಡೋದ್ರ ಮುಖಾಂತರ 6 ಅಂಕಗಳು ವಿಭಾಗ ಆಗುತ್ತೆ. ಸೊ ಈಗ 2ನೇ ಪ್ರಶ್ನೆ ಯಾವುದು? ಇದರಲ್ಲಿ ಮೊದಲನೇ ಭಾಗ, 2ನೇ ಭಾಗ, 3ನೇ ಭಾಗ, 4ನೇ ಭಾಗ ಅಂತ ಹೇಳಿ 70 ಅಂಕಗಳಿಗೆ ವಿಭಾಗ ಕ್ರಮಗಳನ್ನ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಪದ್ಯ ಭಾಗದಲ್ಲಿ ಇಲ್ಲಿ ನಾನು ಹೇಳುವಂತದ್ದು ಈ ವಿಭಾಗವನ್ನ ಕೊಡ್ತಾರೆ. ಮೊದಲನೇ ಭಾಗದಲ್ಲಿ ಮೊದಲನೇದು 6 ಅಂಕಗಳದ್ದು ಒಂದೇ ಪದ್ಯ ಇರುತ್ತೆ, ಅದಕ್ಕೆ ಆಯ್ಕೆ ಇರೋದಿಲ್ಲ. ಕೆಳಗಡೆ 2 ವಿಷಯಗಳಿಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೊಡ್ತಾರೆ. ನೋಡಿ, ಕ್ವಶನ್ ಪೇಪರ್ ನಾನು ತೋರಿಸಿದ್ದ ಇದೆ ನಿಮಗೆ. ಇದರಲ್ಲಿ 4 ಟಿಪ್ಪಣಿಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ 2 ಪ್ರಶ್ನೆಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ನೀವು ಉತ್ತರ ಮಾಡಬೇಕಾಗುತ್ತೆ. ಉದಾಹರಣೆಗೆ, ಅಕ್ಕ ಮಹಾದೇವಿ, ಸಂಜಯ, ನಿಸಾರ್ ಅಹಮದ್, ಅದೇ ಗದ್ಯವನ್ನು ಕೂಡ ಒಳಗೊಂಡಂತಹ ಪೂರ್ಣ ಪಠ್ಯವಸ್ತುವನ್ನು ಒಳಗೊಂಡಂತಹ ಇದು ಪಠ್ಯ ಪ್ರಶ್ನೆ ಪತ್ರಿಕೆ ಆಗಿದೆ. ಎಷ್ಟು ಅಂಕ ಅದಕ್ಕೆ ಇರುತ್ತೆ? 2 ಅಂಕ, 4. ಈಗ ಕವಿ ಪರಿಚಯವನ್ನ ಹೇಳಿ ಅಂತ ಹೇಳಿದ್ದಾರೆ, ಅದರಲ್ಲಿ ಅಕ್ಕ ಮಹಾದೇವಿ ಬಗ್ಗೆ ಕೇಳಿದ್ದಾರೆ. ಹೌದು, ಈಗ ಅಕ್ಕ ಮಹಾದೇವಿಗೆ 2 ಅಂಕಗಳಿಗೆ ಬರೆಯೋದು ಹೇಗೆ? ತುಂಬಾ ಇವರು ಸಂಕ್ಷಿಪ್ತವಾಗಿ ಬರೀರಿ ಅಂತ ಕೇಳಿರುವಂತದ್ದು, ಸಂಕ್ಷೇಪವಾಗಿ ಬರೀರಿ ಅಂತ ಹೇಳಿಲ್ಲ, ವಿಶಾಲವಾದ ಅರ್ಥದಲ್ಲಿ ಬರೀರಿ. 2 ಅಂಕಗಳಿಗೆ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ಗಳಿಸಬಹುದು ಅಷ್ಟನ್ನೇ ಮಾತ್ರ ಉತ್ತರಿಸಬೇಕು, ಯಾಕಂದ್ರೆ ಸಮಯದ ಅಭಾವ ಖಂಡಿತ ಇರುತ್ತೆ. ಆ ಸಮಯವನ್ನ ನಿಗದಿ ಮಾಡಿಕೊಂಡೇ ಈ ಉತ್ತರ ಪ್ರಶ್ನೆ ಪತ್ರಿಕೆಯನ್ನ ಅವರು ಸಿದ್ಧ ಮಾಡಬೇಕಾಗ್ತದೆ. ಖಂಡಿತ. ಈಗ ಅಕ್ಕ ಮಹಾದೇವಿ 12ನೇ ಶತಮಾನದ ಮೊಟ್ಟ ಮೊದಲ ಕನ್ನಡದ ಕವಿಯತ್ರಿ ಅಂತಾನೆ ಪ್ರಸಿದ್ಧಳಾಗಿರುವಂತದ್ದು. ಸೊ ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತದ್ದು. ಹಾಗೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಜೊತೆಗೆ ಅಕ್ಕ ಮಹಾದೇವಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ಒಂದು ವಿಶೇಷತೆಯನ್ನ ಹೇಳಿದ್ರೆ ಸಾಕು, ಇದಿಷ್ಟು 2 ಮಾರ್ಕ್ಸ್ಗೆ ಖಂಡಿತವಾಗಿ ಸಾಕಾಗುತ್ತೆ. ಈಗ ವಚನಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿತ್ತು. ಇದು ಸಹ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಅಂತ ನಾನಾದ್ರೂ ಭಾವಿಸ್ತೇನೆ. ಡಾಕ್ಟರ್ ತೇಜಾವತಿ ಅವರು, ಈಗ ಒಟ್ಟು
ಫಸ್ಟ್ ಸೆಮಿಸ್ಟರ್ ಕನ್ನಡ ಕ್ವಶನ್ ಪೇಪರ್ ಏನಿದೆ ಅದು 70 ಮಾರ್ಕ್ಸ್ಗಳಿಗೆ ಅಂತ ಹೇಳಿದ್ದಾರೆ. ಆ 70 ಅಂಕಗಳನ್ನು ಯಾವ ಯಾವ ರೀತಿಯಲ್ಲಿ ಅವರು ಸ್ಲಾಟ್ ಮಾಡಿರ್ತಾರೆ, ವಿಭಾಗ ಮಾಡಿರ್ತಾರೆ, ಅದರ ಒಂದು ಈ ಕ್ವಶನ್ ಪೇಪರ್ ಪ್ಯಾಟ್ರನ್ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡಿ. ಖಂಡಿತ, ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊಂದಲನೇ ಅದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ 70 ಅಂಕಗಳಿಗೆ ಅಂತ ಹೇಳಿದ್ರೆ ಅವರು ಮೊದಲಿಗೆ ಸಮಯ ನಿಗದಿ ಮಾಡ್ಕೊಳ್ಬೇಕು. ಸುಮ್ಮನೆ ಸಂಕ್ಷಿಪ್ತವಾಗಿ ಕೇಳೋದಕ್ಕೆಲ್ಲ ಹೆಚ್ಚಿನ ಉತ್ತರಗಳನ್ನ ಕೊಡ್ತಾ ಹೋದ್ರೆ ಕೊನೆಯಲ್ಲಿ ಅವ್ರಿಗೆ ಸಮಯ ಸಿಗೋದಿಲ್ಲ. ಹಾಗೇನ್ ಹೇಳ್ತಾರೆ, ಸಾಮಾನ್ಯವಾಗಿ ಕನ್ನಡ ಅಂತ ಕೆಲವರು ಹೇಳುವಂಥದ್ದು ನಮಗೆ ಬರೀಲಿಕ್ಕೆ ಸಮಯನೇ ಸಾಕಾಗಿಲ್ಲ, ಇದೇ ಗೊಂದಲ ಅವರಿಗೆ. ಏನಂತ ಹೇಳಿದ್ರೆ, ಈಗ ಆ ವಿಭಾಗದಲ್ಲಿ ಭಾವಾರ್ಥ ಬರೆದ ನಂತರ 6 ಅಂಕಗಳಿಗೆ 2 ಟಿಪ್ಪಣಿಗಳಿಗೆ ಸಂಕ್ಷಿಪ್ತವಾಗಿ ಬರೀಬೇಕು. 2 ಅಂಕಗಳಿಗೆ ಈಗ ಅಕ್ಕ ಮಹಾದೇವಿಯನ್ನು ವಿವರಣೆ ಕೊಟ್ಟೆ ಅಲ್ಲ, ಆ ರೀತಿಯಲ್ಲಿ ಬರೆದ್ರೆ ಸಾಕು. ನಂತರ ಈ ವಿಭಾಗದಲ್ಲಿ 1 ಪ್ರಶ್ನೆಗೆ ವಿವರವಾಗಿ ಉತ್ತರವನ್ನ ಬರೆಯಿರಿ ಅಂತ ಹೇಳಿರ್ತಾರೆ. ಅದರಲ್ಲಿ 2 ಆಯ್ಕೆಯನ್ನ ಕೊಟ್ಟಿರ್ತಾರೆ, ಗದ್ಯ ಭಾಗದ್ದು 2ರಲ್ಲಿ 1 ಆರಿಸ್ಕೊಂಡವರು ಬರೀಬಹುದು. ಅದೇ ರೀತಿ ಇದು ಮೊದಲನೇ ವಿಭಾಗದಲ್ಲಿ ಆ ಆ ಈ 3 ವಿಭಾಗ ಇರುತ್ತೆ. ಅದೇ ರೀತಿ 2ನೇ ವಿಭಾಗದಲ್ಲಿ ಆ ಆ 2 ರೀತಿನಲ್ಲಿ ಕೊಡ್ತಾರೆ. ಇದರಲ್ಲಿ ಆ ವಿಭಾಗದಲ್ಲಿ ಇದರಲ್ಲೂ ವಿಂಗಡಣೆ ಇರುತ್ತೆ. ಮೊದಲನೇ ಭಾಗದಲ್ಲಿ ಆ ಆ ಇ, 2ನೇ ವಿಭಾಗದಲ್ಲಿ ಆ ಮತ್ತೆ ಆ ವಿಭಾಗವನ್ನ ಕೊಡ್ತಾನೆ ವಿಂಗಡಣೆಯಾಗಿ. ಇದರಲ್ಲಿ 2ನ್ನ ಕುರಿತು ಸಂಕ್ಷಿಪ್ತವಾಗಿ ಬರೀರಿ ಅಂತ ಹೇಳ್ತಾರೆ. 5 ಅಂಕಗಳಿಗೆ 2 ಪ್ರಶ್ನೆಗಳನ್ನ ಕೇಳ್ತಾರೆ, 3ನ್ನ ಆಪ್ಷನ್ ಕೊಟ್ಟಿರ್ತಾರೆ. ಆ 3ರಲ್ಲಿ 2ನ್ನ ಆಯ್ಕೆ ಮಾಡಿಕೊಂಡವರು ಬರಿಬೇಕಾಗ್ತದೆ. ಅದೇ ರೀತಿ ಆ ವಿಭಾಗದಲ್ಲಿ 2 ಮಾತ್ರ ಪ್ರಶ್ನೆಯನ್ನ ಕೊಟ್ಟಿರ್ತಾನೆ 10 ಅಂಕಗಳಿಗೆ. 1 ಪ್ರಶ್ನೆಗೆ ವಿವರವಾಗಿ ಉತ್ತರವನ್ನ ಬರೆಯಿರಿ ಅಂತೇಳಿ 2 ಪ್ರಶ್ನೆಯನ್ನ ಕೊಡ್ತಾರೆ. ನೀವು 2ರಲ್ಲಿ 1ನ್ನ ಆಯ್ಕೆ ಮಾಡಿ ಬರಿಬೇಕಾಗುತ್ತೆ. ಅದೇ ರೀತಿ 3ನೇ ವಿಭಾಗ, ನಾನು ಈಗಾಗಲೇ ಹೇಳಿದಾಗೆ ಮೊದಲನೇದು 2ನೇ ವಿಭಾಗ ಮುಗೀತು. 3ನೇದ್ರಲ್ಲಿ ಆ ಮತ್ತೆ ಆ ಅನ್ನುವಂತ 2 ಭಾಗಗಳಿರುತ್ತೆ. ಆ ಭಾಗದಲ್ಲಿ ಮೊದಲನೇದು 1ನ್ನ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. 5 ಅಂಕಗಳಿಗೆ 2 ಪ್ರಶ್ನೆಗಳಿರುತ್ತೆ, 1ನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಮಕ್ಕಳು ಬರಿಬೇಕಾಗುತ್ತೆ. ಅದೇ ರೀತಿ ಆ ವಿಭಾಗದಲ್ಲೂ ಕೂಡ 1 ಪ್ರಶ್ನೆಗೆ ವಿವರವಾದ ಉತ್ತರ, ಅದರಲ್ಲೂ 2 ಆಯ್ಕೆಗಳಿರುತ್ತೆ. ಇದರಲ್ಲಿ 2ರಲ್ಲಿ 1ನ್ನ ಆಯ್ಕೆ ಮಾಡಿಕೊಂಡು 10 ಅಂಕಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ. ಕೊನೆಯದಾಗಿ 4ನೇ ವಿಭಾಗ, ಇದರಲ್ಲೂ ಕೂಡ ಆ ಆ ಅನ್ನೋ ವಿಭಾಗ ಇರುತ್ತೆ. ಮಕ್ಕಳು ಬಹಳ ಸುಲಭವಾಗಿ ಇದನ್ನ ಅರ್ಥಬದ್ಧವಾಗಿ ಗ್ರಹಿಸ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, 2ನೇದ್ರಲ್ಲಿ 3ನೇದ್ರಲ್ಲಿ 4ನೇದ್ರಲ್ಲಿ ಆ ಆ ಅದು ಸಮರ್ಪಕವಾಗಿ ಹಾಗೆಯೇ ಮುಂದುವರಿಯುತ್ತೆ. ಕೊನೆಯಲ್ಲಿ ಇಲ್ಲಿ 1 ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ, 2 ಆಯ್ಕೆ ಇರುತ್ತೆ, 1 ಬರೀಬೇಕು. 1 ಪ್ರಶ್ನೆಗೆ ವಿವರವಾದ ಉತ್ತರ ಬರೆಯಿರಿ ಅಂತ ಹೇಳ್ತಾರೆ 10 ಅಂಕಗಳಿಗೆ. ಕೊನೆಯಲ್ಲಿ ಇವರು 2ರಲ್ಲಿ 1ನ್ನ ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ. ಇದು ಒಟ್ಟಾರೆಯಾಗಿ 70 ಅಂಕಗಳಿಗೆ ಸಿದ್ಧವಾದಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಹೀಗೆ ಆಯ್ಕೆ ಮಾಡಿಕೊಂಡ ನಂತರ 5 ಅಂಕಗಳಿಗೆ ಬರೆಯುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಮಕ್ಕಳು ಸಂಕ್ಷಿಪ್ತವಾಗಿ ಬರೀಬೇಕು. ಯಾವುದೇ ಒಂದು ದುರ್ಯೋಧನ ಅಥವಾ ಯಾವುದಾದ್ರೂ, ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತೇನೆ ನಾನು ನಿಮಗೆ. ದುರ್ಯೋಧನನ ದ್ವೇಷ ಮತ್ತು ಪ್ರೀತಿಗಳ 2 ಮುಖಗಳನ್ನ ಪರಿಚಯಿಸಿ ಅಂತ ಹೇಳಿ 10 ಅಂಕಗಳಿಗೆ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಈಗ ದುರ್ಯೋಧನನ ದ್ವೇಷ ಅನ್ನುವಂಥದ್ದನ್ನೇ ಅವರು ಆಧಾರವಾಗಿ ಇಟ್ಕೊಂಡು ಅದರ ಒಂದು ಸ್ತಂಭದ ಒಂದು ವಿವರಗಳನ್ನ ನೀಡಬೇಕು. ಇಷ್ಟೇ ಕೋಪದಲ್ಲಿ ಇದ್ದಂತ ವ್ಯಕ್ತಿ ತನ್ನ ತಂದೆ ತಾಯಿಗಳನ್ನ ಯಾವ ರೀತಿ ರಣರಂಗಕ್ಕೆ ಬಂದಾಗ ಕರ್ಗೋಗ್ಬಿಡ್ತಾನೆ, ಆ ಪ್ರೀತಿಯ ಮುಖ ಏನು ಅನ್ನೋದನ್ನ ಪರಿಚಯ ಮಾಡ್ತಾರೆ. ಹಾಂ, ಡಾಕ್ಟರ್ ತೇಜಾವತಿ ಅವರು ಇದೀಗ ತಾನೇ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಪ್ಯಾಟ್ರನ್ ಏನಿದೆ ಅದನ್ನು ನಮಗೆ ತಿಳಿಸ್ಕೊಟ್ರು. 70 ಅಂಕಗಳು, ಈಗಾಗಲೇ 30 ಅಂಕಗಳು ಇಂಟರ್ನಲ್ಸ್ನಲ್ಲಿ ಮಕ್ಕಳಿಗೆ ಅವರು ಸಿಗುತ್ತೆ. 70 ಅಂಕಗಳಲ್ಲಿ ಸುಮಾರು ಒಂದು ಕನಿಷ್ಠ ಪಕ್ಷ ಒಂದು ಮಿನಿಮಮ್ 25 ಇಂಟರ್ನಲ್ಸ್ ಒಂದಷ್ಟು ಮಾರ್ಕ್ಸ್ ಬಂದಿರುತ್ತೆ. ಇದಕ್ಕೆ ಎಕ್ಸ್ಟರ್ನಲ್ಲಿ 70 ಮಾರ್ಕ್ಸ್ಗೆ ಒಂದು 25 ಅಂಕ ತೊಗೊಂಡು ಕನಿಷ್ಠ ಪಕ್ಷ 35-40 ಅಂಕಗಳನ್ನು ತೊಗೊಂಡು ಕನ್ನಡದಲ್ಲಿ ಪಾಸ್ ಆಗಿಬಿಟ್ಟು ಹೋಗಬೇಕು. ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ 70-90 ವಿದ್ಯಾರ್ಥಿಗಳು ತೊಗೋಬಹುದು. ಆದರೆ ಕನ್ನಡ ಭಾಷೆ ಅನ್ನೋಂಥದ್ದು ಬಹಳ ಸರಳವಾದದ್ದು, ದಿನನಿತ್ಯ ನಾವು ಮಾತಾಡುವಂಥದ್ದು. ಕನಿಷ್ಠ ಪಕ್ಷ 35 ಮಾರ್ಕ್ಸ್ ತೊಗೊಂಡು ಪಾಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಕನ್ನಡದಲ್ಲಿ ಯಾರು ಫೇಲ್ ಆಗಬಾರ್ದು, ಇದು ನಮ್ಮ ಒಂದು ಕಾಳಜಿ ಆಗಿರುತ್ತೆ. ಈಗ ಒಂದು ತುಂಬ ಒಳ್ಳೆ ವಿದ್ಯಾರ್ಥಿಗಳು 70-90 ತೊಗೊಂಡು ತುಂಬ ಚೆನ್ನಾಗಿ ಬರೀತಾರೆ, ಅವ್ರ ವಿಚಾರ ನಾವು ಮಾತಾಡ್ತಾ ಇಲ್ಲ. ನಾವು ಈ ಆ್ಯಾವ್ರೇಜು ಬಿಲೋ ಆ್ಯಾವ್ರೇಜ್ ವಿದ್ಯಾರ್ಥಿಗಳು ಕನ್ನಡ ಯಾರಿಗೂ ಕಷ್ಟ ಅನ್ನಿಸ್ಬಾರ್ದು, ಕನ್ನಡದಲ್ಲಿ ಒಂದು ಮಿನಿಮಮ್ 35 ತೊಗೊಂಡು ಪಾಸ್ ಆದರೂ ಹಾಕ್ಕೊಂಡು ಹೋಗಬೇಕು ಅಂತಹ ಸಾಮಾನ್ಯ ವಿದ್ಯಾರ್ಥಿಗಳ ಬಗ್ಗೆ ನಾವು ಹೆಚ್ಚು ಮಾತಾಡ್ತಾ ಇದ್ದೀವಿ. ಅದೊಂದು ಈ ನಮ್ಮ ಕಾರ್ಯಕ್ರಮದ ಒಂದು ಅತಿ ಮುಖ್ಯವಾದಂತಹ ಭಾಗ ಅಂತಂದರೆ, ತೇಜಾವತಿಯವರೇ, ಇದು ಒಂದು ಸಿದ್ಧತೆ, ಪರೀಕ್ಷೆಗೆ ಒಬ್ಬ ವಿದ್ಯಾರ್ಥಿ ಮಾಡ್ಕೊಳ್ಬೇಕಾದಂಥ ಒಂದು ಸಿದ್ಧತೆ. ಇನ್ನೂ ಒಂದು ದೊಡ್ಡ ಸಿದ್ಧತೆ ಅಂತಂದರೆ ಅವನಲ್ಲಿ ನಾವು ಮನೋಸ್ಥೈರ್ಯವನ್ನು ತುಂಬಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಗಳವರು ಈ ಮೊಬೈಲ್ಗಳಲ್ಲಿ ಹುದುಗೋಗಿರ್ತಾರೆ. ಅವರಿಗೆ ವಾಟ್ಸಪ್ಪು, ಫೇಸ್ಬುಕ್ಗಳಿಂದ ಬೇರೆ ಬೇರೆ ಆಟಗಳು, ಗೇಮ್ಸ್ಗಳು ಬೇಕಾದಷ್ಟಿದೆ. ಅವುಗಳಿಂದ ಹೊರಗಡೆ ಕರ್ಕೊಂಡು ಬಂದು ಅವರಲ್ಲಿ ಓದಿನ ಬಗ್ಗೆ ಅವರಿಗೆ ಆಸಕ್ತಿಯನ್ನು ಹುಟ್ಟಿಸಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ
ಜೊತೆಗೆ ಯಾವ್ದಾದ್ರು ಪರೀಕ್ಷೆಯಲ್ಲಿ ಫೇಲ್ ಆದ್ರೂ ತುಂಬ ಡಿಸಪಾಯಿಂಟ್ ಮಾಡಿಕೊಳ್ಳದೆ ಏನೋ ಒಂದು ಆತ್ಮಹತ್ಯೆ ಮುಂತಾದಂತಹ ಪ್ರಚೋದನೆಗಳಿಗೆ ಒಳಗಾಗದೆ ಅವರಲ್ಲಿ ನಾವು ಯಾವ ರೀತಿ ಆತ್ಮಸ್ಥೈರ್ಯವನ್ನು ತುಂಬಬೇಕು ಮತ್ತು ಕನ್ನಡ ಭಾಷೆ ಬಗ್ಗೆ ಅವರಿಗೆ ಯಾವ ರೀತಿ ಪ್ರೀತಿಯನ್ನು ಬೆಳೆಸಬೇಕು ಅದನ್ನು ಹೇಳ್ತೇನೆ ನಾನು. ಮಕ್ಕಳು ಮೊದಲಿಗೆ ಏನಪ್ಪ ಅಂತ ಹೇಳಿದ್ರೆ ಅದು ಕನ್ನಡ ಆಗಲಿ ಇತರ ವಿಷಯಗಳಾಗಲಿ ಮೊದಲಿಗೆ ನಾನು ನೀವು ಹೇಳಿದ್ರಿ ವಿಶೇಷವಾದ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ವಿದ್ಯಾರ್ಥಿಗಳಿಗೆ ನೀವು ಗುಡ್ವಿಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಅಲ್ಲಿರುವಂತಹ ಹೆಚ್ಚು ಜನ ವಿದ್ಯಾರ್ಥಿಗಳು ತಮಿಳು ಮತ್ತು ಉರ್ದು ಮೂಲದಿಂದ ಬಂದವರು ಅವರಿಗೆ ಮಾತೃಭಾಷೆ ಕನ್ನಡ ಹೆಚ್ಚು ಗೊತ್ತಿರಲ್ಲ ಕನ್ನಡ ಆಗಿರಲ್ಲ ಅವರು ಕನ್ನಡನ ಕನ್ನಡ ಕ್ಲಾಸಲ್ಲಿ ಮಾತ್ರ ಕೇಳ್ತಾರೆ ಅಂತಹ ವಿದ್ಯಾರ್ಥಿಗಳು ಕನ್ನಡನ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿ. ಖಂಡಿತ. ಹೇಗೆ ಅಂತ ಹೇಳಿದ್ರೆ ನಮ್ಮ ಕಾಲೇಜಲ್ಲಿ ಕೂಡ ಅದೇ ರೀತಿ ಬೇರೆ ಬೇರೆ ಭಾಷೆದವರು ಇದ್ದಾರೆ, ಅವರೇ ಕನ್ನಡದ ವಿದ್ಯಾರ್ಥಿಗಳಿಂದ ಹೆಚ್ಚು ಅಂಕಗಳನ್ನ ಗಳಿಸ್ತಾರೆ. ಅದರಲ್ಲಿ ಅವರ ಒಂದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳೋದ್ರ ಮುಖಾಂತರ ಖಂಡಿತ 70-70 ಅಂಕಗಳನ್ನು ತೆಗಿಬಹುದು. ಇದು ತುಂಬಾ ಕಷ್ಟದ ಮಾತೇನಲ್ಲ. ಅವರ ಮಾತೃಭಾಷೆ ಯಾವುದೇ ಇರಲಿ, ವಿಷಯದ ಬಗ್ಗೆ ಆಸಕ್ತಿ ಬಹಳ ಮುಖ್ಯ. ನಾನು ಹೇಳುವಂತ ವಿದ್ಯಾರ್ಥಿಗಳ ವಿಷಯದ ಬಗ್ಗೆ ಆಸಕ್ತಿ ಬಹಳ ಮುಖ್ಯ. ಈಗ ಅವ್ರೇನ್ ಅವ್ರ ಮನಸ್ಸಲ್ಲಿ ಮೊದಲಿಗೆ ನಾವು ಉಪನ್ಯಾಸಕರಾದಂಥವ್ರು ಅಥವಾ ಪ್ರಾಧ್ಯಾಪಕರಾದಂಥವ್ರು ಶಿಕ್ಷಕರಾದಂಥವ್ರು ಮಕ್ಕಳ ಮನಸ್ಸಲ್ಲಿ ಮೊದಲಿಗೆ ತುಂಬುವಂಥದ್ದು 70 ಅಂಕಗಳಿಗೆ 25 ಮಾರ್ಕ್ಸ್ ತೆಗೆದ್ರೆ ಅಂಕಗಳನ್ನ ತೆಗೆದ್ರೆ ನೀನು ಪಾಸ್ ಆಗ್ತೀಯಾ ಅನ್ನುವಂಥದ್ದಲ್ಲ. 25 ಅಂಕಗಳು ತೆಗೆಯೋದಲ್ಲ, 70-70 ತೆಗೆಯುವಂತಹ ಪ್ರಯತ್ನವನ್ನ ನೀನು ಮಾಡುವಂತ. ಯಾಕೆಂದ್ರೆ ಪ್ರಯತ್ನ ಮಾಡಿದ್ರೆ ಅದ್ರ ಪ್ರತಿಫಲ ಸಿಗುವಂಥದ್ದು. 25 ಅಂಕಗಳಿಗೆ ಅವನ ಮನಸ್ಸನ್ನ ಅಷ್ಟರಲ್ಲೇ ಪಾಸ್ ಆಗ್ಬೇಕು ಅಂತ ಹೇಳಿ ಅವನು ಹತೋಟಿನಲ್ಲಿ ಇಟ್ಕೊಂಡ್ ಬಿಟ್ಟಿರ್ತಾನೆ. ಆ ಒಂದು ದೃಢ ನಿರ್ಧಾರದಲ್ಲಿ 25 ತೆಗೆದ್ರೆ ಸಾಕು ನಾನು ಅಂತೇಳಿ ಇಲ್ಲ, ಆ ಒಂದು ನಿಟ್ಟಿನಲ್ಲಿ ಅವನು ಯೋಚನೆಯನ್ನ ಮಾಡಬಾರ್ದು. ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ವಿಭಾಗಗಳಲ್ಲೂ ಕೂಡ ನಾನು ಪ್ರಶ್ನೆ ಪತ್ರಿಕೆಯನ್ನ ನೋಡಿ ಅದನ್ನ ತಾಳ್ಮೆಯಿಂದ 10 ನಿಮಿಷ ಪರೀಕ್ಷೆ ಒಂದು ಸಮಯದಲ್ಲಿ ಕುಳಿತು ಅದನ್ನ ಓದಿದ ನಂತರವೇ ಪ್ರಶ್ನೆಗಳಿಗೆ ಉತ್ತರ. ಮೊದಲೆಲ್ಲ ಕ್ವಶನ್ ಪೇಪರ್ ರೀಡಿಂಗ್ ಟೈಮ್ ಅಂತ ಇರ್ತಾ ಇರಲಿಲ್ಲ ನಾವೆಲ್ಲ ಓದುವಾಗ, ಈಗ ಪ್ರತಿಯೊಂದು ಪರೀಕ್ಷೆಯಲ್ಲಿ ಫಸ್ಟ್ 15 ಮಿನಿಟ್ಸ್ ರೀಡಿಂಗ್ ಟೈಮ್ ಅಂತ ಕೊಡ್ತಾರೆ. ಅದು 10 ನಿಮಿಷ ಅದಕ್ಕೆ ಅಂತಾನೆ ಇರುತ್ತೆ. ಮೊದಲದಾಗಿ ತರಗತಿಗಳಲ್ಲಿ ನಡೆಸುವಂತ ಸಂದರ್ಭದಲ್ಲಿ ಮಕ್ಕಳುಗಳು ಉಪನ್ಯಾಸಕರನ್ನ ಪ್ರಾಧ್ಯಾಪಕರನ್ನ ಅವರು ತರಗತಿಯಲ್ಲಿ ಪಾಠ ಪ್ರವಚನಗಳನ್ನ ಹೇಳ್ತಿರೋ ಸಂದರ್ಭದಲ್ಲಿ ಗಮನ ಇಟ್ಟು ಕೇಳಬೇಕು. ಇದು ಬಹಳ ಮುಖ್ಯ. ಅವರು ಎಷ್ಟೋ ಸಾರಿ ತರಗತಿಗಳಿಗೆ ಹಾಜರಿರೋದಿಲ್ಲ, ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರಿಗೆ ಏನೂ ಕೂಡ ಪಠ್ಯದ ಒಂದು ಪರಿಚಯ ಇರೋದಿಲ್ಲ. ಅದನ್ನ ನಂತರದ ತರಗತಿಗಳಲ್ಲಿ ಕೂಡ ಗ್ರಂಥಾಲಯಗಳಲ್ಲಿ ಕೂಡ ಓದಿ ತಿಳ್ಕೊಳ್ಬಹುದು. ಮತ್ತೆ ನಮಗೆ ಎಕ್ಸ್ಟ್ರಾ ಕ್ಲಾಸ್ಗಳು ತಗೊಳ್ಳಿಕ್ಕೆ ಕೂಡ ಅವಕಾಶ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಕೇಳಿ ತಿಳ್ಕೊಳ್ಬಹುದು. ಹೆಚ್ಚು ಹೆಚ್ಚು ಅವ್ರೇನಪ್ಪ ಅಂತ ಹೇಳಿದ್ರೆ ತರಗತಿಗಳಲ್ಲಿ ಪಾಠವನ್ನ ಕೇಳುವಂತಹ ಒಂದು ಆಸಕ್ತಿಯನ್ನ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಅವರು ಯಾವುದೇ ಒಂದು ಗೊಂದಲಗಳಿಗೆ ಒಳಗಾಗದೆ ಮನೆಯಲ್ಲೇ ಅವರು ಮಾನಸಿಕ ಸಿದ್ಧತೆಯಲ್ಲಿ ಒಳಗಾಗಿರ್ಬೇಕು. ಇದಕ್ಕೆ ಪೋಷಕರು ನೋಡಿ ಬಹಳಷ್ಟು ಹೆಚ್ಚಿನ ಕ್ರಮಗಳನ್ನ ಅನುಸರಿಸಬೇಕು. ಅವ್ರಿಗೆ ಸಮತೋಲನ ಆಹಾರವನ್ನ ನೀಡಬೇಕು. ಇವತ್ತಿನ ದಿನ ಹೇಗಾಗಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೊರಗಿನ ತಿಂಡಿಗಳನ್ನ ಕೊಟ್ಟು ಬೆಳೆಸುವಂತದ್ದು ಒಂದು ಇದೊಂದು ರೀತಿ ಸಮಾಜಕ್ಕೆ ಹಾನಿಕಾರಕ. ರೆಡಿಮೇಡ್ ಫುಡ್, ಜಂಕ್ ಫುಡ್, ಇದರಿಂದ ಮಕ್ಕಳಲ್ಲಿ ಒಂದು ಏಕಾಗ್ರತೆ ಬರೋದಿಲ್ಲ ಅವರಲ್ಲಿ. ತರಗತಿಗೆ ಬಂದ ನಂತರವೇ ಅವರು ಯಾವುದೋ ಒಂದು ನಿದ್ರೆಯ ಒಂದು ಹುಂಗ್ನಲ್ಲಿ ಇರ್ತಾರೆ ಅಥವಾ ಕೇಳುವಂತ ಆಸಕ್ತಿ ಅವರಲ್ಲಿ ಇರೋದಿಲ್ಲ. ನಾನು ಹೆಚ್ಚಿನ ಗಮನಿಸಿರುವಂತದ್ದು ಕೆಲವು ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ಮಕ್ಕಳಿಗೆ ಓದ್ಲಿಕ್ಕೂ ಆಸಕ್ತಿ ಇರುತ್ತೆ. ಮನೆಗಳಲ್ಲಿ ಅವರಿಗೆ ಸಮತೋಲನ ಆಹಾರ ಜೊತೆಗೆ ಅವರು ಕೆಲವೊಂದು ಧೈರ್ಯವನ್ನ ತುಂಬಬೇಕು. ಪಾಸ್ ಆಗು ಅನ್ನೋ ಅಂತ ನಿಟ್ಟಿನಲ್ಲಿ ಹೇಳಿ ಕಳಿಸಬಾರ್ದು. ಅವರಿಗೆ ಆದಷ್ಟು ಓದುವಂತ ಕೊಠಡಿಯನ್ನ ಮನೆಯಲ್ಲಿ ಮೊದಲಿಗೆ ಸಿದ್ಧತೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇವತ್ತಿನ ಮಕ್ಕಳೇ ನಾಳಿನ ಮುಂದಿನ ಒಳ್ಳೆಯ ಸಮಾಜದ ಪ್ರಜೆಗಳಾಗುವಂಥದ್ದು. ಅವರ ಭವಿಷ್ಯದ ಕಡೆಗೆ ಹೆಚ್ಚಿನ ಒಬ್ರು ಯಾರೋ ಹೇಳ್ತಾ ಇದ್ರು, ಮೊದಲು ನಾವು ಹಾಗೆ ಹೇಳ್ತಾ ಇದ್ವಿ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ. ಇಲ್ಲ, ಆ ಮಾತು ಹಳೇದಾಗ್ಬಿಟ್ಟಿದೆ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂದ್ರೆ ಇವತ್ತಿನ ಸ್ಟೂಡೆಂಟ್ಗಳೇ ನಿಜವಾಗ್ಲೂ ಇವತ್ತು ಸೊಸೈಟಿನ ಬಿಲ್ಡ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ತರಗತಿನಲ್ಲಿ ಅವರು 4 ಗೋಡೆ ಮಧ್ಯೆ ಏನ್ ತರಗತಿನ ತಿಳ್ಕೊಳ್ತಾರೆ ಅದಷ್ಟೇ ಅವ್ರಿಗೆ ಸಾಲದು. ಅದು ಬರೀ ತರಗತಿನ ಒಳಗಡೆ ಹೇಳುವಂತದ್ದು ಔಪಚಾರಿಕ ಶಿಕ್ಷಣ ಆಗ್ಬಿಡುತ್ತೆ. ತರಗತಿಯನ್ನ ಹೊರತುಪಡಿಸಿ ಅವರಿಗೆ ಅನೌಪಚಾರಿಕ ಶಿಕ್ಷಣದ ಅಗತ್ಯತೆ ಬಹಳ ಇದೆ. ಇದನ್ನೇ ನಾವು ಪರೀಕ್ಷಾ ಸಿದ್ಧತೆಯ ಒಂದು ಮಾನಸಿಕ ಸಿದ್ಧತಾ ಕ್ರಮ ಅಂತ ಹೇಳಿ ಕರೆದ್ರೆ ತಪ್ಪಾಗ್ಲಾರ್ದು. ಬರೀ ತರಗತಿನಲ್ಲಿ ಇವಾಗ ವಚನ ಹೇಳ್ಬಿಟ್ರೆ ಸಾಲದು. ತರಗತಿನಲ್ಲಿ ಹೇಳಿದ್ರು ಅಲ್ಲಿ ಮಾತ್ರ ದಯೆ ತೋರಿಸ್ಬೇಕು, ಹೊರಗಡೆ ಹೋಗಿ ನಾವು ದಯೆ ಅನುಕಂಪ ಕರುಣೆ ತೋರಿಸಬಾರ್ದು ಅನ್ನೋದು ಮಕ್ಕಳಲ್ಲಿ ಬರಬಾರ್ದು. ಹೊರಗಡೆ ಪೋಷಕರು ಅಥವಾ ಹಿರಿಯರು, ಮನೆಯಲ್ಲಿ ಇರುವಂತವರು, ಹೊರಗಡೆ ಸ್ನೇಹಿತರು ಎಲ್ಲರಲ್ಲೂ ಕೂಡ ಅವರು ಬೆಳೆಸ್ಕೊಳ್ಳೋಂಥ ಪ್ರವೃತ್ತಿ ಬೆಳೆಸ್ಕೊಳ್ಬೇಕು. ತರಗತಿಗಳು ಕೇಳಿರುವಂತಹ ಶಿಕ್ಷಣ ಇಲ್ಲಿಗಷ್ಟೇ ಮೀಸಲಾಗಿಲ್ಲ, ಹೊರಗಡೆ ಕೂಡ ಅದನ್ನ ಕಲಿಬೇಕು ಅನ್ನುವಂತಹ ಮಾನಸಿಕ ಸಿದ್ಧತೆ ಅವರಲ್ಲಿ ಬೆಳಿಬೇಕು. ಅದೇ ಆತ್ಮಸ್ಥೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಬೇಕು. ಯಾವ ವಿದ್ಯಾರ್ಥಿಗಳಲ್ಲಿ ಈ ಕೀಳರಿಮೆ
ಭಯ ಇರೋದಿಲ್ವೋ ಖಂಡಿತ ಅವನು ಅದ್ಭುತವಾದಂತಹ ಒಂದು ಸಮರ್ಪಕವಾದ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸಬಲ್ಲ ಅನ್ನುವಂಥ ಭಾವನೆ ನಾನು ಹೇಳ್ತೇನೆ. ಆ ನಿಟ್ಟಿನಲ್ಲಿ ಮೊದಲಿಗೆ ಅವರು ಪ್ರಶ್ನೆ ಪತ್ರಿಕಾ ಮಾದರಿಗಳನ್ನು ಗ್ರಂಥಾಲಯಗಳಲ್ಲಿ ನೋಡ್ಕೊಳ್ಬೇಕು, ಮನೆಯಲ್ಲಿ ಅದನ್ನು ಮತ್ತೆ ಮತ್ತೆ ಬರೆದು ಬರೆದು ಅಭ್ಯಾಸವನ್ನು ಮಾಡಬೇಕು. ಯಾಕೆಂದರೆ 10 ಸಾರಿ ಅವರು ಓದೋದು ಒಂದೇ, 1 ಸಾರಿ ಬರೆಯೋದು ಒಂದೇ. ಓದಿದ್ದನ್ನ ಬರೀ ಓದಿದ್ರೆ ಸಾಲದು, ಅರ್ಥ ಮಾಡ್ಕೊಂಡು ಓದಬೇಕು. ನಾನು ಓದ್ತೇನೆ ಅಂತೇಳಿ ಪುಸ್ತಕವನ್ನು ತಿರುವಿ ಹಾಕಿ ಮರೆತ ನಂತರ ಮತ್ತೆ ಮತ್ತೆ ಪೇಜನ್ನು ತೆಗೆದು ನೋಡುವಂಥದ್ದಲ್ಲ, ಅದು ಓದಿದ ನಂತರ ಅದರ ಅಭ್ಯಾಸವನ್ನು ನೆನಪಿನಲ್ಲಿ ಇಟ್ಕೊಂಡು ಓದಬೇಕು, ಅರ್ಥಗ್ರಹಿಕೆ ಮಾಡ್ಕೊಳ್ಬೇಕು. ಅರ್ಥಗ್ರಹಿಕೆ ಮಾಡಿಕೊಂಡದ್ದನ್ನು ತನ್ನ ಅರಿವಿಗೆ ತಂದ್ಕೊಳ್ಬೇಕು. ಆ ನಂತರ ಅವನು ಸಮಯವನ್ನು ನಿಗದಿಪಡಿಸಿಕೊಂಡು ಆಯಾಯ ವಿಷಯಗಳಿಗೆ ಇಂತಿಷ್ಟು ಸಮಯವನ್ನು ಮೀಸಲಿಟ್ಟು ಟಿಪ್ಪಣಿಗಳನ್ನ ಹಾಕ್ಕೊಂಡು ಅವನು ಓದಲು ಕುಳಿತುಕೊಳ್ಬೇಕು. ಓದುವಂಥ ಕೊಠಡಿಯನ್ನು ಮನೆಯಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಯಾಕೆಂದರೆ ಶಾಂತವಾದ ವಾತಾವರಣ ಕೂಡ ನಮ್ಮಲ್ಲಿ ಬಹಳ ಪ್ರಭಾವವಿರುತ್ತೆ. ಇದಕ್ಕೆ ಪೋಷಕರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ರೆ ಖಂಡಿತ ಉಜ್ವಲ ಭವಿಷ್ಯ ಮಕ್ಕಳದು ಆಗುತ್ತೆ ಅಂತೇಳಿ ನನ್ನ. ಕೆಲವು ಸಲ ನಾವು ಒಂದು ದೊಡ್ಡ ದೊಡ್ಡ ಲೈಬ್ರರಿಗೆ ಹೋದರೆ, ಬೆಂಗಳೂರು ಸಿಟಿ ಸೆಂಟ್ರಲ್ ಲೈಬ್ರರಿ ಅಥವಾ ಯೂನಿವರ್ಸಿಟಿನಲ್ಲಿ, ಆ ಲೈಬ್ರರಿಗೆ ಹೋದ ತಕ್ಷಣ ಓದಬೇಕು ಅಂತ ಅನಿಸುತ್ತೆ. ಆ ಒಂದು ವಾತಾವರಣ ಚೆನ್ನಾಗಿದ್ದರೆ ನಿಜವಾಗ್ಲೂ ನಾವೇ ಬುಕ್ ತೊಗೊಂಡು ಅಲ್ಲೇ ನಾವು ಮತ್ತೆ ಪುನಃ ಸ್ಟೂಡೆಂಟ್ ಆಗಿಬಿಟ್ಟು ಹೋಗಿ ಕೂತ್ಕೊಂಡು ಓದೋಣ ಅಂತ ಅನಿಸ್ತಾ ಇರುತ್ತೆ. ಅಂಥ ವಾತಾವರಣ ಇರಬೇಕು. ಆಮೇಲೆ ಶಿಸ್ತನ್ನು ಬೆಳೆಸ್ಬೇಕು ಮನೆಯಲ್ಲೇ ಅಷ್ಟೇ. ತಂದೆ ತಾಯಿಯಂದಿರು ಮಕ್ಕಳಿಗೆ ಕೆಲವೊಂದು ಸಂದರ್ಭದಲ್ಲಿ ನೀನು ಓದ್ತಿದ್ಯಾ, ಓದಿದರೆ ಪಾಸ್ ಆದರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಅವರಲ್ಲಿ ತುಂಬಾರದು. ಒಂದು ಶಿಸ್ತುಬದ್ಧತೆಯನ್ನು ಕಲಿಸ್ಬೇಕು. ಇಂತಿಷ್ಟು ಓದಿ ಮನೆಯಲ್ಲೂ ನಾವು ತರಗತಿಗಳಲ್ಲಿ ಪಾಠ ಮಾಡುವಂಥದ್ದು ನಮ್ಮ ಕರ್ತವ್ಯ, ಖಂಡಿತ ನಾವು ಅದನ್ನು ಪಾಲಿಸಿರ್ತೇವೆ. ಮನೆಗಳಲ್ಲೂ ಕೂಡ ಎಷ್ಟೋ ತಂದೆ ತಾಯಿಗಳು ಇವತ್ತು ಹೊರಗಿನ ಅವರು ಏನಪ್ಪ ಅಂತೇಳಿ ಹೊರಗೆ ಕೆಲಸಕ್ಕೆ ಹೋಗೋರು ಇರ್ತಾರೆ, ಉದ್ಯೋಗಕ್ಕೆ ಹೋಗುವಂಥ ಎಷ್ಟೋ ಪೋಷಕರು ಇರ್ತಾರೆ. ಅವರು ಹೆಚ್ಚಿನ ಗಮನವನ್ನು ಮಕ್ಕಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಏನಪ್ಪ ಅಂತ ಹೇಳಿದ್ರೆ, ಅವರ ರಜೆ ಸಮಯದಲ್ಲಿ ಇರುವಂಥ ಸಮಯದಲ್ಲಾದರೂ ಮಕ್ಕಳಲ್ಲಿ ಒಂದು ಶಿಸ್ತುಬದ್ಧತೆಯಿಂದ ಓದ್ತಾ ಇದ್ದಾರಾ ಇಲ್ವಾ ಅಂತೇಳಿ ಗಮನಿಸುವಂತಹ ಒಂದು ಕರ್ತವ್ಯನಾದರೂ ವಹಿಸ್ಬೇಕು. ಆಮೇಲೆ ಒಂದು ಕಡೆ ನಾನು ಓದ್ತಾ ಇದ್ದೆ ತೇಜಾವತಿ ಅವರೇ, ಈಗ ಹೆಣ್ಮಕ್ಳು ಅಂದರೆ ಮಹಿಳೆಯರು ಅಮ್ಮಂದಿರು ಹೆಚ್ಚು ಧಾರಾವಾಹಿಗಳನ್ನು ನೋಡ್ಕೊಂಡು ಕೂತಿರ್ತಾರೆ, ಮತ್ತು ಅಪ್ಪಂದಿರು ಅವ್ರಿಗೆ ಹೆಚ್ಚು ಕ್ರಿಕೆಟ್ ಮೇಲೆ ಪ್ರೀತಿ ಇರುತ್ತೆ. ಅವರು ಕ್ರಿಕೆಟ್ ನೋಡ್ತಾ ಇರ್ತಾರೆ, ನೀನು ಓದ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಈ ಅಪ್ಪ ಕ್ರಿಕೆಟ್ ನೋಡ್ತಾ ಇದ್ದಾರೆ ಅಥವಾ ಅಮ್ಮ ಬಂದು ಸಂಜೆ ಧಾರಾವಾಹಿ ನೋಡ್ತಾ ಇರ್ತಾರೆ, ಆಕೆ ಟಿವಿನ ಆನ್ ಮಾಡ್ಕೊಂಡಿರ್ತಾರೆ, ವಾಲ್ಯೂಮು ಕೊಟ್ಕೊಂಡಿರ್ತಾರೆ ಮಕ್ಕಳಿಗೆ, ನೀವು ಓದ್ಕೊಳ್ಳಿ ನಾನು ಟಿವಿ ನೋಡ್ತಾ ಇರ್ತೀನಿ ಅಂದರೆ ಆ ಮಗುಗೆ ಒಂದು ಓದುವ ಆಸಕ್ತಿನಾದರೂ ಬರುತ್ತಾ? ಖಂಡಿತ ಇಲ್ಲ. ಅದು ಮಕ್ಕಳಲ್ಲಿ ಟಿವಿ ನೋಡುವಂಥದ್ದು ಮನೋರಂಜನಾ ಕಾರ್ಯಕ್ರಮ ಮಕ್ಕಳಿಗೆ ಬೇಕು. ಅದನ್ನು ಶಾಲೆಗಳಲ್ಲಿ ನಾವು ಬರೀ ಪಠ್ಯಕ್ರಮದ ಚಟುವಟಿಕೆಗಳಿಗೆ ಅಷ್ಟೇ ಹೊತ್ತು ಕೊಡಿ ಅಂತ ಹೇಳೋದಿಲ್ಲ. ಸಾಂಸ್ಕೃತಿಕ ಚಟುವಟಿಕೆಗಳು, ಮನೋರಂಜನಾ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಭಾಗವಹಿಸಿ, ಕ್ರೀಡೆ ಎಲ್ಲದರಲ್ಲೂ ಪಾಲ್ಗೊಳ್ಳಿ ಅಂತ ಹೇಳ್ತೇವೆ. ಆದರೆ ಮನೆಯಲ್ಲಿ ಕೂಡ ಅವ್ರು ಏನು ಮಾಡ್ತಿದ್ದಾರೆ ಅಂತ ಪೋಷಕರು ಗಮನಿಸೋದ್ರ ಜೊತೆಗೆ ಮಕ್ಕಳಲ್ಲಿ ಅದು ಆಸಕ್ತಿ ಬೆಳಿಬೇಕು. ನಾನು ಬೇರೆ ಚೆನ್ನಾಗಿ ಓದೋಂಥ ವಿದ್ಯಾರ್ಥಿಯನ್ನು ನೋಡಿ ಅವನು ಅಸೂಯೆ ಪಡುವಂಥ ಮನೋಭಾವನಲ್ಲಿ ಹುಟ್ಟಬಾರ್ದು. ನಾನು ಅವನಂತೆ ಗಳಿಸ್ಬೇಕು ಅಂತೇಳಿ ಸ್ವಲ್ಪ ಆಲೋಚನೆ ಮಾಡಿದರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವನಂತೆ ಆಗ್ಬೋದು. ಆ ನಿಟ್ಟಿನಲ್ಲಿ ಮಕ್ಕಳುಗಳ ಆಲೋಚನೆ ಮಾಡಬೇಕು. ಅದು ಅವರ ಮನಸ್ಸಿನಲ್ಲಿ ಹುಟ್ಟಬೇಕು ಅಂತೇಳಿದ್ರೆ ಆತ್ಮಸ್ಥೈರ್ಯವನ್ನು ನಾವು ತುಂಬಬೇಕು, ಆತ್ಮವಿಶ್ವಾಸವನ್ನು ಅವ್ರು ಬೆಳೆಸ್ಕೊಳ್ಬೇಕು. ಯಾಕೆಂದರೆ ಮನಸ್ಸು ಎಲ್ಲದರ ಮೂಲ. ಆ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಹತೋಟಿನಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಯಾವುದೇ ಕೆಲಸವನ್ನು ಅಥವಾ ಯಾವುದೇ ಒಂದು ಏನು ಹೇಳ್ತಾರೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ನಾವು ಮಕ್ಕಳಿಗೆ ಓದು ಅಂತ ಹೇಳುವಾಗ ನಾವು ಸ್ವಲ್ಪ ಏನಾದರೂ ಸ್ವಲ್ಪ ಓದುವಂಥ ಹವ್ಯಾಸ. ಈಗ ನಮ್ಮ ಕಾಲದಲ್ಲೆಲ್ಲ ಪೋಷಕರು ಓದ್ಕೊಂಡಿರ್ತಿರ್ಲಿಲ್ಲ, ಅವರು ಏನೋ ಓದ್ಕೊಳ್ಳಿ ಅಂತ ನಮ್ಮನ್ನು ಬಿಡ್ತಾಯಿದ್ರು, ನಾವೇನೋ ಓದ್ಕೋತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ಸಹ ಬಹಳ ವಿದ್ಯಾವಂತರಿದ್ದಾರೆ. ಸೊ ಅಮ್ಮ ಒಂದು ಸ್ವಲ್ಪ ಟಿ ವಿ ಆಫ್ ಮಾಡಿಬಿಟ್ಟು, ಅಪ್ಪನೂ ಟಿ ವಿ ಆಫ್ ಮಾಡಿಬಿಟ್ಟು ಕ್ರಿಕೆಟನ್ನು ನೋಡೋದನ್ನು ಬಿಟ್ಟು ಬೇರೆ ಏನಾದರೂ ಅವರು ಸ್ವಲ್ಪ ಓದ್ತಾ ಇರಲಿ, ಏನಾದರೂ ಓದ್ಬೋದು, ನ್ಯೂಸ್ ಪೇಪರ್ ಓದ್ಬೋದು ಅಥವಾ ಇನ್ನೇನೋ ಮ್ಯಾಗ್ಝಿನ್ ಓದ್ಬೋದು, ಮತ್ತು ಹಳೆಯ ಕಥೆ ಕವನ ಕಾದಂಬರಿಗಳು. ಒಂದು ಕಾಲದಲ್ಲಿ ಬಹಳ ಮಹಿಳೆಯರು ಬಹಳ ಕಾದಂಬರಿಗಳನ್ನು ಓದುವಂತಹ ಹವ್ಯಾಸ ಇರ್ತಿತ್ತು. ಅವರು ಪೋಷಕರಿಗೆ ಒಂದಿಷ್ಟು ಓದುವ ಹವ್ಯಾಸ ಇದ್ರೆ ಮಕ್ಕಳಿಗೂ ಸ್ವಲ್ಪ ಓದಿ ಅಂತ ಹೇಳ್ಬೋದು. ಅದಕ್ಕೆ ವಯಸ್ಕರ ಶಿಕ್ಷಣ ಪದ್ಧತಿ ಇವೆಲ್ಲವೂ ಕೂಡ ಹಳ್ಳಿ ಹಳ್ಳಿಗಳಲ್ಲೂ ಬಂದ್ಬಿಟ್ಟಿದೆ. ಯಾಕೆಂದ್ರೆ ವಿದ್ಯಾವಂತ ಹಿಂದೆ ಏನಿತ್ತು ಅನಕ್ಷರಸ್ಥರ ಅಂತ ಹೇಳಿ ಅವರಲ್ಲಿ ಒಂದ್ ರೀತಿಯಾದ ಬೆಳವಣಿಗೆ ಇತ್ತು ಅಂತ ಹೇಳಿದ್ರೆ ಅನೌಪಚಾರಿಕ ಬೆಳವಣಿಗೆ ಇತ್ತು. ಆಗ ಇಂತಿಷ್ಟೇ ಸಮಯ ಅಂತ ಹೇಳಿ ನಿಗದಿಪಡಿಸ್ತಿರ್ಲಿಲ್ಲ ಶಿಕ್ಷಣವನ್ನ ನೀಡ್ಲಿಕ್ಕೆ. ಎಲ್ಲಂದ್ರಲ್ಲಿ ಅವ್ರಿಗೆ ಶಿಕ್ಷಣವನ್ನ ನೀಡ್ತಾ ಇದ್ರು, ನೈತಿಕ ಒಂದು ಮೌಲ್ಯಗಳನ್ನ ಅವರಲ್ಲಿ ತುಂಬುತ್ತಾ ಇದ್ರು, ಆತ್ಮವಿಶ್ವಾಸವನ್ನ ತುಂಬುವಂತಹ ಹೀಗೆ ಜನಪದ ಸಾಲಗಳನ್ನ ಬಹಳಷ್ಟು ನಾವು ಅಲ್ಲಿ ಗಮನಿಸ್ಬೋದು. ಯಾಕಂದ್ರೆ ಜನಪದರು ಅವರಲ್ಲೇ ಅವರು ಉಟ್ಕೊಂಡಂತಹ ಬೆಳವಣಿಗೆ ಆದಂತಹ ಶಿಕ್ಷಣ ಅದನ್ನ ಕೊಡೋದ್ರ ಮುಖಾಂತರ, ಅನೌಪಚಾರಿಕ ಶಿಕ್ಷಣದ ಮುಖಾಂತರ ಸಮಾಜವನ್ನು ತಿದ್ದುವ, ವಿದ್ಯಾರ್ಥಿಗಳನ್ನ ತಿದ್ದುವ ಮಟ್ಟದಲ್ಲಿ ಸಾಗಿಸ್ತಾ ಇದ್ರು. ಈಗ ಆ ಅನೌಪಚಾರಿಕ ಶಿಕ್ಷಣವನ್ನ ತರಗತಿಯನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಜಾಗಗಳಲ್ಲೂ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸಮಯದ ಅಭಾವನೋ ಅಥವಾ ಒಂದು ಉದ್ಯೋಗದ ಒಂದು ನಿಯಂತ್ರಣ ಉದ್ಯೋಗಗಳಲ್ಲಿ ಮಾಡಲೇಬೇಕು ಅಂತ ಹೇಳಿ ಹೊರಗಿನ ಒಂದು ಪ್ರಪಂಚಕ್ಕೆ ಕಾಲಿಡ್ತಿರೋದ್ರಿಂದ ಎಲ್ಲರೂ ಉದ್ಯೋಗ ತರಬೇತಿಗಳನ್ನ ಮಾಡ್ತಿರೋದ್ರಿಂದ ಮಕ್ಕಳಲ್ಲಿ ಸ್ವಲ್ಪ ಆಸಕ್ತಿನ ತುಂಬೋದು ಕೆಲವ್ರಿಗೆ ಕಷ್ಟ ಆಗ್ತಿದೆ ಅನ್ಕೊಳ್ತೇನೆ. ಆದರೂ ಕೂಡ ಏನೇ ಇದ್ರೂ ಕೂಡ ವಿದ್ಯಾರ್ಥಿಗಳನ್ನೇ ಮುಂದಿಟ್ಕೊಂಡು ಅವರು ಅವರೇ ಮಕ್ಕಳನ್ನ
ಭವಿಷ್ಯವನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟಾಗತ್ತೆ. ಅದಕ್ಕೆ ಹೆಚ್ಚಿನ ಹೊತ್ತನ್ನು ಕೊಡಬೇಕು. ಕೆಲಸ ಇರೋ ಮಾಡುವಂಥದ್ದು ಉದ್ಯೋಗ ಮಾಡುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ, ಯಾಕೆಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ಇದು. ನಾವು ಜಗತ್ತಿಗೆ ನಾವು ಒಳ್ಳೆಯ ವ್ಯಕ್ತಿಯಾಗಿ ಮಾಡ್ಕೊಳ್ಳಿಕ್ಕೆ ನಾವು ಎಷ್ಟು ಪ್ರಯತ್ನ ಪಟ್ಟು ಕೆಲಸವನ್ನ ಮಾಡ್ತೇವೋ, ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ರೀತಿಯಲ್ಲಿ ಇವತ್ತು ಗಂಡು ಹೆಣ್ಣು ಭೇದ ಭಾವ ಇಲ್ಲ, ಯಾವುದೇ ಮೇಲು ಕೀಳು ಭೇದ ಭಾವ ಇಲ್ಲ. ಎಲ್ಲವನ್ನ ತೆಗೆದು ಸಮಾನವಾದ ರೀತಿಯಲ್ಲಿ ಸಮಾನ ಶಿಕ್ಷಣ ನೀಡಬೇಕು ಅಂತೇಳಿ ಎಲ್ಲಾ ಕಡೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಾ ಇದೆ. ಹಾ, ಮತ್ತಿನ್ನೊಂದು, ಸಾಮಾನ್ಯವಾಗಿ ಈ ಒಂದು ಚಿಕ್ಕ ಮಕ್ಕಳಿಗೆ ನಾವು ಬೈದು ಹೊಡೆದು ಬುದ್ಧಿ ಹೇಳಿ ಓದಿಸಿ ಕೂಡಿಸಿ ಹೋಮ್ವರ್ಕ್ ಬರೆಸಿ ಮತ್ತದ್ದನ್ನು ಮಾಡಬಹುದು. ಆದರೆ ಒಂದು ವಯಸ್ಸನ್ನು ದಾಟಿದವರಿಗೆ 18-25 ವಯಸ್ಸಿನ ವಿದ್ಯಾರ್ಥಿಗಳು ಅಥವಾ ಒಂದು ಕಾಲೇಜ್ ಹಂತಕ್ಕೆ ಬಂದಾಗ ಅವರಿಗೆ ನಾವು ಹೊಡೆಯೋದು, ಪನಿಷ್ಮೆಂಟ್ ಕೊಡೋದು, ಬೈಯೋದು ಇದೆಲ್ಲ ಬಹುಶಃ ಅದನ್ನು ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅವ್ರಿಗೆ ಅದು ಬೇಕಾಗಲ್ಲ. ಈಗ ಪೇರೆಂಟ್ಸ್ಗಳನ್ನು ಅವರು ಹೇಟ್ ಮಾಡ್ತಾರೆ, ತಗೊಳ್ಳಲ್ಲ, ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಂಥ ಸಮಯದಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಅನ್ನೋಂಥದ್ದೇ ಬಹಳ ಮುಖ್ಯ ಆಗಿಬಿಡುತ್ತೆ. ಅವರಲ್ಲಿ ಒಂದು ನನ್ನ ಒಳಿತಿಗಾಗಿ ನಾನು ಈ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಪ್ರಜ್ಞೆಯನ್ನ ಒಬ್ಬ ವಿದ್ಯಾರ್ಥಿಗಳಲ್ಲಿ ಮೂಡಿಸಿಬಿಟ್ರೆ ಅವನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಏನು ಹೇಳ್ತೀರಾ ತೇಜಾವತಿ? ಅದಕ್ಕೆ ನಾನು ಒಬ್ಬ ವ್ಯಕ್ತಿಯ ಮಾತನ್ನ ನಾನು ತಗೊಳ್ತೇನೆ. ವಿವೇಕಾನಂದರು ಒಂದು ಮಾತನ್ನು ಹೇಳಿದರು ವಿದ್ಯಾರ್ಥಿಗಳನ್ನ ಕುರಿತು. ಯಾಕೆಂದ್ರೆ ಯಶಸ್ಸಿನ ಹಾದಿನಲ್ಲಿ ಯುವ ಜನತೆಗೆ ಬಹಳಷ್ಟು ಒಳ್ಳೆಯ ಹೇಳಿಕೆಯನ್ನ ಹೇಳ್ಕೊಟ್ಟಂತವರು ವಚನಕಾರರಂತೇನೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಹೌದು, ಅಂದ್ರೆ ವಿದ್ಯಾರ್ಥಿಗಳು ಆ ಒಂದು ಕಿಚ್ಚನ್ನ ಬೆಳೆಸ್ಕೊಳ್ಬೇಕು. ಬರೀ ಓದ್ಲಿಕ್ಕೆ ಬರ್ತಾ ಇದ್ದಾನೆ ನಾನು ಅರ್ಧಕ್ಕೆ ನಿಲ್ಲಿಸಿ ನಾನು ಏನೋ ಮಾಡ್ತೇನೆ ಅನ್ನುವಂಥದ್ದಲ್ಲ. ಆ ಓದನ್ನ ಅವರು ವಿದ್ಯಾರ್ಥಿಯಾಗಿ ಆ ಶಾಲೆಗೆ ತರಗತಿಗೆ ಬಂದ ನಂತರ ನಾನು ಏನನ್ನಾದರೂ ಆಗಲಿ ಇದು ಓದೇ ತೀರ್ತೇನೆ, ನಾನು ಇದರಲ್ಲಿ ಬರೀ 25 ಅಂಕಗಳನ್ನ ತೆಗೆಯೋದಲ್ಲ, 70 ತರಗತಿಗಳಲ್ಲಿ ಹೇಳಿದಾಗೆ ನಾನು ಓದಿ ಒಳ್ಳೆಯ ಒಂದು ಸಮಾಜದ ಪ್ರಜೆ ಆಗ್ತೇನೆ, ಇನ್ನೊಬ್ಬರಿಗೆ ಮಾದರಿ ಆಗ್ತೇನೆ ಅನ್ನುವಂಥ ಬೆಳವಣಿಗೆಯನ್ನು ಬೆಳೆಸ್ಕೊಳ್ಬೇಕು. ಈ ಒಂದು ಬೆಳವಣಿಗೆಯ ವಿಕಾಸಕ್ಕೆ ಹಿರಿಯರಾದಂಥ ಶಿಕ್ಷಕರಾದಂಥ ನಾವು, ಮನೆಯ ಪೋಷಕರು, ಹೊರಗಿನ ಒಂದು ಅನೌಪಚಾರಿಕ ಶಿಕ್ಷಣದ ತರಬೇತಿಗಳು ಎಲ್ಲವೂ ಕೂಡ ಬಹಳ ಮುಖ್ಯ. ಅಂದರೆ ಈಗ ನಾನು ಏನು ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಸೆಲ್ಫ್ ಡಿಸಿಪ್ಲಿನ್, ಆತ್ಮವಿಶ್ವಾಸ ಒಂದು ಕಡೆ, ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಜಾಗೃತಿಗೊಳಿಸುವಂಥದ್ದು. ಯಾರೊಬ್ಬರು ಏನನ್ನು ಹೇಳಿದೆ ಅವ್ರ ಪಾಡಿಗೆ ಅವರೇ ಮಾಡುವಂಥದ್ದು. ಈಗ ನಾವೊಂದು ಹೇಳಿದರೆ ಮಾತ್ರ ಆ ವಿದ್ಯಾರ್ಥಿ ಮಾಡ್ತಾನೆ, ಟೀಚರ್ ಇದ್ದಾರೆ ಅನ್ನೋಂಥ ಭಯಕ್ಕಾಗಿ ಮಾಡ್ತಾ ಇದ್ದಾನೆ, ಪರ್ಸೆಂಟೇಜ್ಗಾಗಿ ಮತ್ತು ಅಟೆಂಡೆನ್ಸ್ಗೋಸ್ಕರ ಮಾಡುವಂಥದ್ದಲ್ಲ. ಇದು ನನಗೆ, ಇದು ನನ್ನ ಜೀವನಕ್ಕೆ ಬೇಕು, ಇದನ್ನು ನಾನು ಮಾಡೋದ್ರಿಂದ ನಾನು ಒಳ್ಳೆಯದಾಗುತ್ತೆ, ಆ ರೀತಿಯಾದಂತಹ ಅವನಲ್ಲೇ ಒಂದು ಸ್ವಯಂ ಪ್ರಜ್ಞೆ ಬರೋಕೆ ಏನ್ ಮಾಡಬಹುದು? ಕೊನೆಯದಾಗಿ ಅವನನ್ನ ಅವನು ಸ್ವವಿಮರ್ಶೆ ಮಾಡ್ಕೊಳ್ಬೇಕು. ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕೆಂತ ಹೇಳಿದ್ರೆ ಅವನು ಇವತ್ ಸಮಾಜಕ್ಕೆ ನಾನು ಏನಾಗ್ತಾ ಇದ್ದೇನೆ, ನಾನು ಯಾವ ಸ್ಥಿತಿನಲ್ಲಿದ್ದೇನೆ, ನನ್ನ ಓದಿನ ನಿಟ್ಟು ಎಲ್ಲಿಗೆ ಬಂದು ನಿಂತಿದೆ, ನನ್ನ ನೆಲೆ ಏನು, ನಾನು ಮುಂದೆ ಕಂಡುಕೊಳ್ಳುವಂತಹ ಒಂದು ಗುರಿ ಏನು, ನಾನು ಸಮಾಜದಲ್ಲಿ ಯಾವ ರೀತಿಯಲ್ಲಿ ನಾನು ಸಾಕ್ತೇನೆ ಇನ್ನು ಮುಂದೆ ಅನ್ನೋದನ್ನ ಸ್ವಾಮಿ ವಿಮರ್ಶೆ ಮಾಡ್ಕೊಂಡ್ಬಿಟ್ಟೆ ತನ್ನಕ್ಕೆ ತಾನು ಸಾಕುವವನು ಖಂಡಿತ ಅವನಿಗೆ ಅವನು ಆಲೋಚನೆ ಮಾಡಿಕೊಂಡು ಯಾವುದೇ ರೀತಿಯಲ್ಲಾಗಲಿ ಮುಂದೆ ಬರ್ತಾನೆ. ಸ್ವವಿಮರ್ಶೆಯ ಒಂದು ಪ್ರಜ್ಞೆ ಮಕ್ಕಳಲ್ಲಿ ಇವತ್ತಿಲ್ಲ. ಅದೇ ನಾವೇನ್ ಮಾಡ್ತೀವಿ, ಬೇರೆಯವ್ರನ್ನ ಅವನೇನು ಇವನೇನು ಇವನ್ ಹೇಗಿದ್ದಾನೆ ಅಂತ ಬೇರೆಯವ್ರನ್ನ ವಿಮರ್ಶೆ ಮಾಡ್ತಾ ಸ್ವವಿಮರ್ಶೆಯನ್ನ ಮಾಡ್ಕೊಳ್ಳೋದೇ ಇಲ್ಲ. ಈಗ ತೇಜವತಿ ಅವರು ಹೇಳೋ ಹಾಗೆ ಸ್ವವಿಮರ್ಶೆಯನ್ನ ಮಾಡಿಕೊಂಡಾಗ, ನಮ್ಮನ್ನು ನಾವು ನೋಡಿಕೊಂಡಾಗ, ನಮ್ಮ ಅಜ್ಞಾನದ ಅರಿವು ನಮಗಾದಾಗ, ಓ ನನಗೆ ಈ ವಿಚಾರ ಗೊತ್ತಿಲ್ಲ, ಇದನ್ನು ತಿಳ್ಕೊಳ್ಬೇಕು, ನಾನು ಇಷ್ಟು ಕೆಳಗಡೆ ಇದ್ದೀನಿ, ನಾನು ಇಷ್ಟು ಪರ್ಸೆಂಟೇಜ್ ಇದ್ದೀನಿ ಅಂತ ತನ್ನನ್ನು ತಾನು ಅರಿತುಕೊಂಡಾಗ ತನ್ನ ವೀಕ್ನೆಸ್ಸನ್ನು ತಾನು ಅರಿತುಕೊಂಡಾಗ ಅದರಿಂದ ಹೊರಬರುವಂತಹ ಒಂದು ಪ್ರಯತ್ನವನ್ನು ಅವನು ಮಾಡ್ಬೋದು ಅಂತ ತೇಜಾವತಿ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ SSLC ಮತ್ತು PUC ಈ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ವಿಷಯಾಧಾರಿತ ಮತ್ತು ಒಂದು ಉಪನ್ಯಾಸಗಳನ್ನು ನೀಡುವಂತಹ ಆಸಕ್ತಿ ನಮ್ಮದು. ಅಂತಹ ಎಲ್ಲ ಕಾರ್ಯಕ್ರಮಗಳನ್ನು ತಾವು ನೋಡ್ತೀರಿ, ಈ ಕಾರ್ಯಕ್ರಮದ ಉಪಯೋಗವನ್ನು ನಾವು ತಾವೆಲ್ಲ ಪಡ್ಕೋತೀರಿ ಅಂತ ನಾನಾದರೂ ಭಾವಿಸಿದ್ದೀನಿ. ನಮ್ಮ ಜೊತೆ ಡಾಕ್ಟರ್ ತೇಜಾವತಿ ಅವರು ನಮ್ಮ ಈ ಬಸವ ವಾಹಿನಿಗೆ ಬಂದು ತಮ್ಮ ವಿಚಾರವನ್ನು ಹೇಳಿದ್ದಾರೆ. ಕಳೆದ 10 ವರ್ಷಗಳಿಂದ ಇದ್ದಾರೆ ಮೇಡಮ್ ಟೀಚಿಂಗಲ್ಲಿ, 11 ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡಂತಹ, ಕನ್ನಡ ಭಾಷೆಯನ್ನು ಪ್ರೀತಿಸುವಂತಹ, ಕನ್ನಡದ ಭಾಷೆ ಬಗ್ಗೆ ಬಹಳಷ್ಟು ಕೆಪಬಿಲಿಟಿನ ಅವರು ಇಟ್ಕೊಂಡಿದ್ದಾರೆ, ಭಾಷಾ ಸಾಮರ್ಥ್ಯ ಇದೆ, ವಾಗ್ಮಿ ಇದ್ದಾರೆ, ಅವರು ಇಲ್ಲಿವರೆಗೂ ಬಂದಿದ್ದಾರೆ, ಅವರಿಗೆ ನಮ್ಮ ಬಸವ ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಕೊನೆಯದಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಮಾತನ್ನ ಹೇಳ್ಬಿಡ್ತೇನೆ ನಾನು. ಹೇಳಿ. ಈ ಸಂದರ್ಭದಲ್ಲಿ ನನಗೆ ಈ ಬಸವ ವಾಹಿನಿಯವರು ನನಗೆ ಇಂತಹ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊದಲಿಗೆ ನಿಮಗೆ ಅಭಿನಂದನೆಗಳು. ಹಾಗೆ ಜಗತ್ತಲ್ಲಿ ವಿದ್ಯಾರ್ಥಿಗಳು ಆಶಿಸುವಂತ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅದು ನಿಮ್ಮಿಂದಲೇ ಪ್ರಾರಂಭವಾಗಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ಸಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿ. ಇಂಥ ಒಳ್ಳೆ ಮಾತು ಹೇಳಿದ್ರೆ, ಏನಾದ್ರು ಬದಲಾವಣೆ ಮಾಡಬೇಕು ಅಂತಿದ್ರೆ ಅದು ನಿಮ್ಮಿಂದಲೇ, ನೀವೇ ಆರಂಭ ಮಾಡ್ಬೇಕು. ನೀವು ಆರಂಭ ಮಾಡಲಿಲ್ಲ ಅಂದ್ರೆ ಬೇರೆ ಇನ್ಯಾರು ಮಾಡಲ್ಲ. ಈ ಪ್ರಶ್ನೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ತನಗೆ ತಾನು ಕೇಳ್ಕೊಳ್ಬೇಕು ಎನ್ನುವಂತಹ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದೀರಿ.
ಬನ್ನಿ, ಎಲ್ಲರೂ ತಾವೆಲ್ಲ ಪತ್ರವನ್ನು ಬರೀರಿ, ನಿಮ್ಮ ಫೋನ್ ಮುಖಾಂತರ ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಫೀಡ್ಬ್ಯಾಕ್ಗಳನ್ನು ಕೊಡಿರಿ. ನಿಮ್ಮ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಿ ಯಾವ ರೀತಿ ಮಾಡಬೇಕು ಅನ್ನುವಂತಹ ನಿಮ್ಮ ಅನಿಸಿಕೆಗಳು ನಮಗೆ ಬಹಳ ಮುಖ್ಯ. ಬಸವ ವಾಹಿನಿಯ ಎಲ್ಲ ನಮ್ಮ ಪ್ರೇಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ, ದಯಮಾಡಿ ಪತ್ರವನ್ನು ಬರೀರಿ, ಫೋನ್ ಮಾಡಿ, ವಾಟ್ಸಪ್ ಮೂಲಕ ನಿಮ್ಮ ಒಂದು ಸಜೆಷನ್ಗಳನ್ನು ನಮಗೆ ತಿಳಿಸಿ. ಎಲ್ಲರಿಗೂ ಎಲ್ಲ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬರಲಿ ಅಂತ ನಾವು ಹಾರೈಸ್ತೇವೆ. ಪರೀಕ್ಷೆಯ ಬಗ್ಗೆ ಭಯಬೇಡ. ಭಯ ಪಟ್ಟುಕೊಂಡರೆ ವಿಷಯಗಳು ಮರೆತು ಹೋಗುತ್ತವೆ. ಸಮಾಧಾನ ಚಿತ್ತದಿಂದ ಪರೀಕ್ಷೆ ಕೊಠಡಿಯನ್ನು ಪ್ರವೇಶಿಸಬೇಕು. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆಂಬ ವಿಶ್ವಾಸವಿರಲಿ. ಪರೀಕ್ಷೆ ವಿಷಯದಲ್ಲಿ ಆತಂಕ ಬೇಡ. ಪರೀಕ್ಷೆ ವಿಷಯದಲ್ಲಿ ಗೊಂದಲ ಬೇಡ. ಸಮಾಧಾನವಾದ ಮನಸ್ಸು ಪರೀಕ್ಷೆ ಬರೆಯಲು ಪ್ರೇರಣೆಯಾಗುತ್ತದೆ. ಎಲ್ಲರಿಗೂ ಅಭಿನಂದನೆಗಳೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮಸ್ಕಾರ.